श्री जगन्नाथ दासार्य विरचित हरिकथामृत सार उदात्तानुदात्त संधि राग सिंहेन्द्र मध्यम हरिकथामृत सार गुरुगळ करुणदिंदापनितु पेळुवे परम भगवद् भक्तरिदनादरदि केळुवुदु हरियु पंचाशद्वरण सुस्वर उदात्तनुदात्त प्रचय स्वरित संधि विसर्ग बिंदुगळोळगे तद्वाच्य इरुवतप्तं नामरूपगळरितु पासन गैवरिळेयोळु सुररे सरिनररल्ल अवराडुदे वेदार्थ ईशनलि विज्ञान भगवद्दासरलि सद्भक्ति विषय निराशे मिथ्यावादियलि प्रद्वेष नित्यदलि ಈ ಸಮಸ್ತ ಪ್ರಾಣಿಗಳಲ್ಲಿ ರಮೇಶ ನಿಹನೆಂದರಿದು ಅವರ ಅಭಿಲಾಷೆಗಳ ಪೂರೈಸುವುದೇ ಮಹಾಯಜ್ಞ ಹರಿಪೂಜೆ ತ್ರಿದಶ ಏಕಾತ್ಮಕ ನೆನಿಸಿ ಭೂವುದ ಕಶಿಕಿಯೊಳು ಹತ್ತು ಶರಣದಿ ಅಧಿಪರೆನಿಸುವ ಪ್ರಾಣ ಮುಖ್ಯಾದಿತ್ಯರೊಳು ನೆಲೆಸಿ ವಿದಿತನಾಗಿದ್ದನವರತ ನಿರವಧಿಕ ಮಹಿಮನು ಸಕಲ ವಿಷಯವ ನಿಧನ ನಾಮಕ ಸಂಕರುಷಣಾಹ್ವಯನು ಸ್ವೀಕರಿಪ ದೈಹಿಕ ದೈಶಿಕ ಕಾಲಿಕ ತ್ರಯ ಗಹನ ಕರ್ಮಗಳುಂಟು ಇದರೊಳು ವಿಹಿತ ಕರ್ಮಗಳರಿತು ನಿಷ್ಕಾಮಕನು ನೀನಾಗಿ ಬೃಹತಿ ನಾಮಕ ಭಾರತೀಶನ ಮಹಿತ ರೂಪವ ನೆನೆದು ಮನದಲ್ಲಿ ಅಹರ ಹರ್ ಭಗವಂತ ಗರ್ಪಿಸು ಪರಮ ಭಕುತಿಯಲಿ ಮೂರು ವಿಧ ಕರ್ಮಗಳೊಳಗೆ ಕಂಸಾರಿ ಭಾರ್ಗವ ಹಯವದನ್ ಸಂಪ್ರೇರಕನು ತಾನಾಗಿ ನವರೂಪಂಗಳನೆ ಧರಿಸಿ ಸೂರಿ ಮಾನವ ದಾನವರೊಳು ವಿಕಾರ ಶೂನ್ಯನು ಮಾಡಿ ಮಾಡಿಸಿ ಸಾರಭೋಕ್ತನು ಸ್ವೀಕರಿಸಿ ಕೊಡುತ್ತಿಪ್ಪ ಜೀವರಿಗೆ ಅನಳ ಪಕ್ವವಗೈಸಿದನ್ನವ ನಳನೊಳು ಹೋಮಿಸು ತೆರದಂತ ನಿಮಿಶೇಷನು ಮಾಡಿ ಮಾಡಿಸಿದ ಕಿಳ ಕರ್ಮಗಳ ಮನವಚನ ಕಾಯದಲ್ಲಿ ತಿಳಿದನು ದಿನದಿ ಕೊಡು ಶಂಕಿಸದೆ ವೃಜಿನಾರ್ದನ ಸದಾ ಕೈಕೊಂಡು ಸಂತೈಸುವನು ತನ್ನವರ ಕುದುರೆ ಬಾಲದ ಕೊನೆಯ ಕೂದಲ ತುದಿ ವಿಭಾಗವ ಮಾಡಿ ಶತವಿದ ವದರೊಳೊಂದನು ನೂರು ಭಾಗವ ಮಾಡಲೆಂತಿಹುದೋ ವಿಧಿ ಭವಾದಿ ಸಮಸ್ತ ದಿವಿಜರ ಮೊದಲು ಮಾಡಿ ತೃಣಾಂತ ಜೀವರೊಳಧಿಕ ನ್ಯೂನತೆ ಇಲ್ಲವೆಂದಿಗೂ ಜೀವ ಪರಮಾಣು ಜೀವನಂಗುಷ್ಟಾಗ್ರ ಮೂರುತಿ ಜೀವನಂಗುಟ ಮಾತ್ರ ಮೂರುತಿ ಜೀವನ ಪ್ರಾದೇಶ ಜೀವಾಕಾರ ಮೂರ್ತಿಗಳು ಏವಮಾದಿ ಅನಂತ ರೂಪದಿ ಯಾವದ ವಯವಗಳೊಳು ವ್ಯಾಪಿಸಿ ಕಾವ ಕರುಣಾಳುಗಳ ದೇವನು ಈ ಜಗತ್ರಯವ ಬಿಂಬ ಜೀವಾಂಗುಷ್ಟ ಮಾತ್ರ ದಿಂಬುಗೊಂಡಿಹ ಸರ್ವರೊಳು ಸೂಕ್ಷ್ಮಾಂಬರದಿ ಹೃತ್ಕಮಲ ಮಧ್ಯ ನಿವಾಸಿಯಂದೆನಿಸಿ ಎಂಬ ರೀತಗೆ ಕೋವಿದರು ವಿಶ್ವಂಭರಾತ್ಮ ಪ್ರಾಜ್ಞ ಭಕ್ತ ಕುಟುಂಬಿ ಸಂತೈಸುವನು ಈ ಪರಿಬಲ್ಲ ಭಜಕರನು ಪುರುಷ ನಾಮಕ ಸರ್ವ ಜೀವರೊಳಿರುವ ದೇಹಾಕಾರ ರೂಪನಿ ಕರಣ ನಿಯಾಮಕ ಋಷಿ ಕಪನಿಂದ್ರಿಯಂಗಳಲಿ ತುರಿಯ ನಾಮಕ ವಿಶ್ವತಾ ಹನ್ನೆರಡು ಬೆರಳುಳಿದುತ್ತಮಾಂಗದಿ ಎರಡದಿ ಕಯಪ್ಪತ್ತು ಸಾವಿರ ನಾಡಿಯೊಳಗಿಪ್ಪ ವ್ಯಾಪಕನು ತಾನಾಗಿ ಜೀವ ಸ್ವರೂಪ ದೇಹದ ಒಳ ಹೊರಗೆ ನಿರ್ಲೇಪನಾಗಿ ಹ ಜೀವ ಕೃತ ಕರ್ಮಗಳನಾಚರಿಸಿ ಶ್ರೀಪಯೋಜ ಭವೇರರಿಂ
ಚಂದ ಪ್ರದೀಪ ವರ್ಣ ಸ್ವಮೂರ್ತಿ ಮಧ್ಯಗತಾ ಪೊಳೆವ ವಿಶ್ವಾದಿ ರೂಪದಿ ಸೇವೆ ಕೈಕೊಳ್ಳುತ್ತ ಗರುಡ ಶೇಷ ಭವಾದಿ ನಾಮವ ಧರಿಸಿ ಪವನ ಸ್ವರೂಪ ದೇಹದಿ ಕರಣನೀಯ ಮಕನು ತಾನಾಗಿ ಪಹರಿಯಂತೆ ಸರಸಿ ಜಾಸನ ವಾಣಿ ಭಾರತಿ ಭರತ ನಿಂದೊಡಗೂಡಿ ಲಿಂಗದಿ ಇರುತಿ ಹರುಮಿಕ್ಕಾದಿತೇಯರಿಗಿಲ್ಲ ವಾಸ್ತಾನ ಜೀವನಕ್ಕೆ ತುಷದಂತೆ ಲಿಂಗವು ಸಾವಕಾಶದಿ ಪೊಂದಿಸುತ್ತಲು ಪ್ರಾವರಣ ರೂಪದಲ್ಲಿ ಇಪ್ಪುದು ಭಗವದಿಚ್ಛೆಯಲಿ ಕೇವಲ ಜಡ ಪ್ರಕೃತಿ ಇದ ಕದಿ ದೇವತೆಯು ಮಹಲಕುಮಿಯನಿಪಳು ಆವಿರಜಯ ಸ್ನಾನ ಪರಿಯಂತರದಿ ಹತ್ತಿಹುದು ಆರಧಿಕ ದಶ ಕಳೆಗಳುಳ್ಳ ಶರೀರವ ನಿರುಬ್ಧಗಳ ಮಧ್ಯದ ಸೇರಿ ಇಪ್ಪವು ಜೀವ ಪರಮಾಚ್ಛಾದಿಕ ದ್ವಯವು ಭಾರದಂದದಿ ದಾನವರನತಿ ದೂರ ಗೈಸುತ ಶ್ರೀ ಜನಾರ್ದನ ಮೂರು ಗುಣದೊಳಗಿಪ್ಪನೆಂದಿಗೂ ತ್ರಿವೃತಿವೆಂದೆನಿಸಿ ರುದ್ರ ಮೊದಲಾದ ಮರರಿಗೆ ಅನಿರುದ್ಧ ದೇಹವೇ ಮನೆಯೆನಿಸುವುದು ಇದ್ದು ಕೆಲಸವ ಮಾಡರಲ್ಲಿಂದಿತ್ತ ಸ್ಥೂಲದಲ್ಲಿ ಕ್ರುದ್ಧ ಖಿಳ ದಿವಿಜರು ಪರಸ್ಪರ ಸ್ಪರ್ಧಿಯಿಂದಲಿ ದ್ವಂದ್ವ ಕರ್ಮ ಸಮೃದ್ಧಿಗಳನ್ನಾಚರಿಸುವರು ಪ್ರಾಣೇಶನಾಜ್ಞೆಯಲಿ ಮಹಿಯೊಳಗೆ ಸುಕ್ಷೇತ್ರ ತೀರ್ಥದಿ ತುಹಿನ ವರುಷವ ಸಂತ ಕಾಲದಿ ದೈಹಿಕ ದೈಶಿಕ ಕಾಲಿಕತ್ರಯ ಧರ್ಮ ಕರ್ಮಗಳ ದ್ರುಹಿಣ ಮೊದಲಾದ ಮರರೆಲ್ಲರೂ ವಹಿಸಿ ಗುಣಗಳನ್ನನುಸರಿಸಿ ಸನ್ನಿಹಿತರಾಗಿದ್ದೆಲ್ಲರೊಳು ಮಾಡುವರು ವ್ಯಾಪಾರ ಕೇಶ ಸಾಸಿರ ವಿಧ ವಿಭಾಗವ ಗೈಸಲೆನಿತ ನಿತಿಹ ಸುಷುಮ್ನವು ಆಶಿರಾಂತದಿ ವ್ಯಾಪಿಸುವುದಿ ದೇಹ ಮಧ್ಯದಲ್ಲಿ ಆ ಸುಷುಮ್ನಕ್ಕೆ ವಜ್ರಿ ಕಾರ್ಯ ಪ್ರಕಾಶಿನಿ ವೈದ್ಯುತಿಗಳಿಹವು ಪ್ರದೇಶದಲ್ಲಿ ಪಶ್ಚಿಮಕ್ಕೆ ಉತ್ತರ ಪೂರ್ವ ದಕ್ಷಿಣಕ್ಕೆ ಆ ನಳಿನ ಭವನಾಡಿಯೊಳಗೆ ತ್ರಿಕೋಣ ಚಕ್ರವು ಇಪ್ಪುದಲ್ಲಿ ಕೃಷಾನುಮಂಡಲ ಮಧ್ಯಗನು ಸಂಕರುಷಣಾಹ್ವಯನು ಹೀನ ಪಾಪಾತ್ಮಕ ಪುರುಷನ ದಹಾನ ಗೈಸುತ ದಿನದಿ ನದಿ ವಿಜ್ಞಾನಮಯ ಶ್ರೀವಾಸುದೇವನ ಐದಿಸುವ ಕರುಣೀ ಮಧ್ಯನಾಡಿಯ ಮಧ್ಯದಲ್ಲಿ ಹೃತ್ಪದ್ಮ ಮೂಲದಿ ಮೂಲಪತಿ ಪದ ಪದ್ಮ ಮೂಲದಲ್ಲಿ ಪವನನ ಪಾದ ಮೂಲದಲ್ಲಿ ಹೊಂದಿಕೊಂಡಿಹ ಜೀವಲಿಂಗ ನಿರುಬ್ಧ ದೇಹ ವಿಶಿಷ್ಟನಾಗಿ ಕಪರ್ದಿ ಮೊದಲಾದ ಮರರೆಲ್ಲರೂ ಕಾದುಕೊಂಡಿಹರು ನಾಳ ಮಧ್ಯದಲ್ಲಿಪ್ಪ ಹೃತ್ಕೀಲಾಲ ಜದೊಳಿಪ್ಪಷ್ಟದಳದಿ ಕುಲಾಲ ಚಕ್ರದ ತೆರದಿ ಚರಿಸುತ ಹಂಸನಾಮಕನು ಕಾಲ ಕಾಲಗಳಲ್ಲಿ ಎಂಡೆಸೆ ಪಾಲಕರ ಕೈ ಸೇವೆ ಕೊಳುತ್ತ ಕೃಪಾಳು ಅವರ ಅಭಿಲಾಷೆಗಳ ಪೂರೈಸಿ ಕೊಡುತ್ತಿಪ್ಪ ವಾಸವಾನುಜರೇಣುಕಾತ್ಮಜದಾಶರಥಿ ವೃಜಿನಾರ್ದನಮಲ ಜಲಾಶಯಾಲಯ ಹಯವದನ ಶ್ರೀ ಕಪಿಲ ನರಸಿಂಹ ಈ ಸ್ವರೂಪದಿ ಅವರವರ ಸಂತೋಷ ಪಡಿಸುತ ನಿತ್ಯ ಸುಖಮಯ ವಾಸವಾಗಿಹ ಹೃತ್ಕಮಲದೊಳು ಬಿಂಬನೆಂದೆನಿಸಿ ಸುರಪನಾಲಯ ಕೈದಿದೊಡೆ ಮನವೆರಗುವುದು ಸತ್ಪುಣ್ಯ ಮಾರ್ಗದಿ ಬರಲು ವಹ್ನಿಯ ಮನೆಗೆ ನಿದ್ರಾಲಸ್ಯ ಹಸಿ ತೃಷೆಯೂ ತರಣಿ ತನಯನಿಕೇತನದಿ ಸಂಭರಿತ ಕೋಪಾಟೋಪ ತೋರುವುದರ ವಿದೂರನು ನಿರುತಿಯಲಿ ಬರೆ ಪಾಪಗಳ ಮಾಳ್ಪ
ವರುಣನಲ್ಲಿ ವಿನೋದ ಹಾಸ್ಯವು ಮರುತನೊಳು ಗಮನಾಗಮನ ಹಿಮಕರಧನಾಧಿಪರಲ್ಲಿ ಧರ್ಮದ ಬುದ್ಧಿ ಜನಿಸುವುದು ಹರನ ಮಂದಿರದಲ್ಲಿ ಗೋಧನ ಧರಣಿ ಕನ್ಯಾದಾನಗಳು ವಂದರ ಗಳಿಗೆ ತಡಿಯದಲೆ ಕೊಡುತಿಹ ಚಿತ್ತ ಪುಟ್ಟುವುದು ಹೃದಯದೊಳಗೆ ವಿರಕ್ತಿ ಕೇಸರ ಕೊದಗೆ ಸ್ವಪ್ನ ಸುಷುಪ್ತಿ ಲಿಂಗದಿ ಮಧುಹ ಕರ್ಣಿಕೆಯಲ್ಲಿ ಬರೆ ಜಾಗ್ರತೆಯು ಪುಟ್ಟುವುದು ಸುದರ್ಶನ ಮೊದಲಾದ ಅಷ್ಟಾಯುಧವ ಪಿಡಿದು ದಿಶಾಧಿಪತಿಗಳ ಸದನದಲ್ಲಿ ಸಂಚರಿಸುತ್ತೀ ಪರಿಬುದ್ಧಿಗಳ ಕೊಡುವ ಸೂತ್ರನಾಮಕ ಪ್ರಾಣಪತಿ ಗಾಯತ್ರಿ ಸಂಪ್ರತಿಪಾದ್ಯನಾಗಿ ಗಾತ್ರದೊಳು ನೆಲೆಸಿರಲು ತಿಳಿಯದೆ ಕಂಡ ಕಂಡಲ್ಲಿ ಧಾತ್ರಿಯೊಳು ಸಂಚರಿಸಿ ಪುತ್ರ ಕಳತ್ರ ಸಹಿತನು ದಿನದಿ ತೀರ್ಥ ಕ್ಷೇತ್ರ ಯಾತ್ರೆಯ ಮಾಡಿದೆವು ಎಂದೆನುತ ಹಿಗ್ಗುವರು ನಾರಸಿಂಹ ಸ್ವರೂಪದೊಳಗೆ ಶರೀರ ನಾಮಧಿಕರಿಸುವನು ಹದಿನಾರು ಕಳೆಗಳು ಉಳ್ಳ ಲಿಂಗದಿ ಪುರುಷ ನಾಮಕನು ತೋರುವನು ಅನಿರುದ್ಧದೊಳು ಶಾಂತಿ ರಮಣನ ನಿರುದ್ಧ ರೂಪದಿ ಪ್ರೇರಿಸುವ ಪ್ರದ್ಯುಮ್ನ ಸ್ಥೂಲ ಕಳೇವರದೊಳಿದ್ದು ಮೊದಲು ತ್ವಚರ್ಮಗಳು ಮಾಂಸವು ರುಧಿರ ಮೇಧೋ ಮಜ್ಜ ವಕ್ತಿಗಳಿದರೊಳಗೆ ಏಕೋನ ಪಂಚಾಷಣ್ಮರುದ್ಗಣವು ನಿಧನ ಹಿಂಕಾರಾದಿ ಸಾಮಗ ಅದರ ನಾಮದಿ ಕರೆಸು ತೊಂಬತ್ತಧಿಕ ನಾಲ್ವತ್ತೆನಿ ಪರೂಪದಿ ಧಾತುಗಳೊಳಿಪ್ಪ ಸಪ್ತಧಾತುಗಳೊಳ ಹೊರಗೆ ಸಂತಪ್ತ ಲೋಹಗತಾಗ್ನಿಯಂದದಿ ಸಪ್ತ ಸಾಮಗ ನಿಪ್ಪನನ್ನ ಮಯಾದಿ ಕೋಶದೊಳು ಲಿಪ್ತನಾಗದೆ ತತ್ತದಾಹ್ವಯ ಕೃಪ್ತ ಭೋಗವ ಕೊಡುತ್ತ ಸ್ವಪ್ನ ಸುಷುಪ್ತಿ ಜಾಗ್ರತಿ ಇವ ತೈಜಸ ಪ್ರಾಜ್ಞ ವಿಶ್ವಾಖ್ಯ ತೀವಿಕೊಂಡಿಹವಲ್ಲಿ ಮಜ್ಜ ಕಳೇವರದಿ ಅಂಗುಲಿಯ ಪರ್ವದ ಠಾವಿನಲಿ ಮುನ್ನೂರು ಅರುವತ್ತೆ ನಿಪತ್ರಿ ಸ್ಥಳದಿ ಸಾವಿರದ ಎಂಬತ್ತು ರೂಪವ ಕೋವಿದರು ಪೇಳುವರು ದೇಹದಿ ದೇವತೆಗಳೊಡಗೂಡಿ ಕ್ರೀಡಿಸುವನು ರಮಾರಮಣ ಕೀಟಪಯಶಸ್ಕಾರ ನೆನವಿಲಿ ಕೀಟ ಭಾವವ ತೊರೆದು ತದ್ವತ್ ಕೇಟ ರೂಪವ ನೈದಿಯಾಡುವ ತೆರದಿ ಭಕುತಿಯಲಿ ಕೈಟ ಭಾರಿಯ ಧ್ಯಾನದಿಂದ ಭವಾಟವಿಯನತಿ ಶೀಘ್ರದಿಂದಲಿ ದಾಟಿ ಸಾರೂಪ್ಯವನು ಐದು ವರಲ್ಪ ಜೀವಿಗಳು ಈ ಪರಿಯ ದೇಹದೊಳು ಭಗವದ್ರೂಪಗಳ ಮರಿಯದಲೆ ಮನದಿ ಪದೇ ಪದೇ ಭಕುತಿಯಲಿ ಸ್ಮರಿಸುತ್ತಲಿಪ್ಪ ಭಕುತರನು ಗೋಪತಿ ಜಗನ್ನಾಥ ವಿಠಲ ಸಮೀಪಗನು ತಾನಾಗಿ ಸಂತತ ಸಾಪರೋಕ್ಷಿಯ ಮಾಡಿ ಪೊರೆವನು ಎಲ್ಲ ಕಾಲದಲ್ಲಿ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳು.